ಒಂದು ಸರ್ಕಾರ, ಸೀಕ್ರೆಟ್ ಸಭೆ, ಮುರಿದ ಮೈತ್ರಿ, ಮೋದಿ ಸ್ಟೇಟ್ಮೆಂಟ್, ಸಿಎಂ ರಾಜೀನಾಮೆ, ಸಭೆ, ಹೊಸ ಸಿಎಂ ಅಧಿಕಾರ. ಸ್ನೇಹಿತರೆ, ಇಷ್ಟು ಆಗಿರೋದು ಕೇವಲ 24 ಗಂಟೆಯಲ್ಲಿ. ಕೆಲವೇ ಗಂಟೆಗಳ ಹಿಂದೆ ಗಟ್ಟಿಮುಟ್ಟಾಗಿ ನಿಂತ್ಕೊಂಡಿದ್ದ ಸರ್ಕಾರ ಮತ್ತೆ ಕೆಲವು ಗಂಟೆಗಳ ಬಳಿಕ ಅಲುಗಾಡಿ ಮತ್ತೆ ಉದುರಿ ಮತ್ತೆ ಸರಿಯಾಗಿ ನಿಂತ ಉದಾಹರಣೆ ಇದು. ಬಹುಶಃ ರಾಜಕೀಯದಲ್ಲಿ ಗುಡುಗು, ಸಿಡಿಲು, ಮಳೆ, ಸುಂಟರಗಾಳಿ ಎಲ್ಲ ಒಟ್ಟೊಟ್ಟಿಗೆ ಬಂದರೆ ಹೇಗಿರುತ್ತೋ ಅಂಥ ಒಂದು ಬೆಳವಣಿಗೆ ಹರಿಯಾಣದಲ್ಲಾಗಿದೆ. ದಿಢೀರಂತ ಒಂದು ಸರ್ಕಾರವೇ ಬದಲಾವಣೆಯಾಗಿದೆ. ಟೆಸ್ಟ್ ಮ್ಯಾಚನ್ನು T20 ಸ್ಪೀಡಲ್ಲಿ ಆಡಿದ್ರೆ ಹೇಗಿರುತ್ತೋ ಆ ರೀತಿಯಾಗಿದೆ. ಹರಿಯಾಣದಲ್ಲೀಗ ಹಳೆ BJP ಸರ್ಕಾರ ಹೋಗಿ ಹಳೆ CM ಮನೋಹರ್ ಲಾಲ್ ಖಟ್ಟರ್ ಬದಿಗೆ ಹೋಗಿ ಈಗ ಹೊಸ BJP ಸರ್ಕಾರ ಬಂದಿದೆ. ಹೊಸ CMಗೆ ಅಧಿಕಾರ ಕೊಡಲಾಗಿದೆ. ಜೊತೆಗೆ JJPಯೊಂದಿಗಿನ ಮೈತ್ರಿಯನ್ನು BJP ಕಟ್ ಮಾಡಿಕೊಂಡಿದೆ. ಹಾಗಿದ್ರೆ ಏನಾಯಿತು ಹರಿಯಾಣ ರಾಜಕೀಯದಲ್ಲಿ? ಮೋದಿ ಅತ್ಯಾಪ್ತ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಡೋ ರೀತಿ ಆಗಿತ್ತು. ಯಾಕೆ? ಹಾಲಿ MPಯನ್ನು ಒಂದು ರಾಜ್ಯದ CM ಮಾಡಿದ್ರೆ ಹಿಂದಿರೋ ಲೆಕ್ಕಾಚಾರ ಏನು? ಕ್ವಿಕ್ ಆಗಿ ನೋಡ್ತಾ ಹೋಗೋ ಪ್ರಯತ್ನ ಮಾಡೋಣ. ಹರಿಯಾಣದಲ್ಲಿ ಖಟ್ಟರ್ ರಾಜೀನಾಮೆ. ಸ್ನೇಹಿತರೆ, ರಾಷ್ಟ್ರ ರಾಜಕೀಯದಲ್ಲಿ ಅಕ್ಷರಶಃ ಮಿಂಚಿನಂತೆ ಬಂದ ಸುದ್ದಿ ಇದು. ಯಾವುದೇ ಹಿಂಟ್ ಸಿಕ್ಕಿರಲಿಲ್ಲ. ಸಾಮಾನ್ಯವಾಗಿ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೆ ಅಂದರೆ ಧಾರಾವಾಹಿ ಥರ ಸಾಕಷ್ಟು ಹೇಳ್ಕೊಂಡು ಹೋಗ್ತಾರೆ. ಬೈಯೋದು, ಹೈಕಮಾಂಡ್ ಕರೆದ್ರಂತೆ ಅನ್ನೋದು, ತಿಕ್ಕಾಟ, ಒಳಜಗಳ, ಷಡ್ಯಂತ್ರ, ಆಪರೇಷನ್ ಎಲ್ಲ ನಡೆಯುತ್ತೆ. ಆದರೆ ಹರಿಯಾಣದಲ್ಲಿ 2 ಬಾರಿ CM ಆಗಿದ್ದ ಮೋದಿ ನಿಷ್ಠ ಮತ್ತು ಆಪ್ತ ಮನೋಹರ್ ಲಾಲ್ ಖಟ್ಟರ್ ಅವರ ರಾಜೀನಾಮೆಯಲ್ಲಿ ಏನು ಸೀನೇ ಇಲ್ಲ. ಸೀನ್ ಆಯಿತು ಬೇರೆ ಥರ ಸೀನ್, ಇವ್ರ ಕಡೆಯಿಂದ ಏನು ಸೀನೆ ಇಲ್ಲ. ಕೆಲವೇ ಗಂಟೆಗಳ ಅವಧಿಯಲ್ಲಿ ಖಟ್ಟರ್ ರಾಜೀನಾಮೆ ಕೊಟ್ಟರು, ಅಲ್ಲಿಗ ಹೊಸ CM ಬಂದೂ ಆಗಿದೆ. ಕಾರಣ ಏನು? ಸ್ನೇಹಿತರೆ, ಮನೋಹರ್ ಲಾಲ್ ಖಟ್ಟರ್ ಅವರ ರಾಜೀನಾಮೆಗೆ ಇದುವರೆಗೂ ಸೂಕ್ತ ಕಾರಣ ಬಹಿರಂಗ ಮಾಡಿಲ್ಲ. ಆದರೆ JJP ಜೊತೆಗಿನ ಮುನಿಸು ಹಾಗೂ ಖಟ್ಟರನ್ನು ರಾಷ್ಟ್ರೀಯ ರಾಜಕಾರಣಕ್ಕೆ ಕರ್ಕೊಂಬರೋ ಲೆಕ್ಕಾಚಾರ, ಚುನಾವಣೆಗಿಂತ ಮುಂಚೆ CM ಫೇಸ್ ಚೇಂಜ್ ಮಾಡಿಕೊಂಡು ಹೋದರೆ ಆಡಳಿತ ವಿರೋಧಿ ಅಲೆಯನ್ನು ಫೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಲೆಕ್ಕಾಚಾರ, ಈ ಎಲ್ಲ ಕಾರಣಗಳಿಂದ CM ಬದಲಾವಣೆ ಆಗಿದೆ ಅಂತ ವಿಶ್ಲೇಷಣೆ. JJP ಅಂದರೆ ಹರಿಯಾಣದ ಲೋಕಲ್ ಪಾರ್ಟಿ. ಮಾಜಿ ಡೆಪ್ಯೂಟಿ PM ಆಗಿದ್ದ ದೇವಿಲಾಲ್ ಪುತ್ರ ಓಂ ಪ್ರಕಾಶ್ ಚೌಟಾಲಾ, ಅವ್ರ ಪುತ್ರ ಅಜಯ್ ಚೌಟಾಲಾ ಹಾಗೂ ಅವ್ರ ಪುತ್ರ ದುಷ್ಯಂತ್ ಚೌಟಾಲಾ ಇವರೆಲ್ಲ ಈ ಪಾರ್ಟಿಯ ಲೈನ್ ಇವ್ರದ್ದು. ಈ ಥರ ಬರುತ್ತೆ. ಇನ್ನೊಂದು INLD ಅಂತಿದೆ ಇವ್ರದೇ ಫ್ಯಾಮಿಲಿದು, ಅದು ಬೇರೆ. 2018 ಈ 4th generation ಮತ್ತು 3rd generation ಸೇರಿಕೊಂಡು ಈ ಪಾರ್ಟಿಯನ್ನು ಕಟ್ಟಿದ್ರು, ಜನನಾಯಕ್ ಜನತಾ ಪಾರ್ಟಿ ಅಂತ. ಜನನಾಯಕ್ ಅಂದರೆ ಯಾರು? ದೇವಿಲಾಲ್ ಅವರಿಗೆ ಬಹುಶಃ ಈ ರೀತಿ ಹೇಳಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಈ ಪಾರ್ಟಿ 90 ಸದಸ್ಯ ಬಲದ ಹರಿಯಾಣ ವಿಧಾನಸಭೆಯಲ್ಲಿ 10 ಸೀಟ್ ಪಡ್ಕೊಂಡಿತ್ತು. 40 ಸ್ಥಾನದೊಂದಿಗೆ BJP ದೊಡ್ಡ ಪಕ್ಷ ಆಗಿದ್ದರೂ ಕೂಡ ಅಧಿಕಾರಕ್ಕೆ ಇರೋಕ್ಕೆ ಬಹುಮತ ಇರಲಿಲ್ಲ. ಕಾರಣ, 46 ಬೇಕಾಗಿತ್ತು. ಹೀಗಾಗಿ ಇಬ್ಬರ ನಡುವೆ ಮೈತ್ರಿಯಾಗಿತ್ತು. ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಕಾಂಗ್ರೆಸ್ 31, JJP 10 ಹಾಗೂ ಪಕ್ಷೇತರ 7 ಶಾಸಕರಿದ್ದಾರೆ. ಈ ಮುಂಚೆ BJP ಹಾಗೂ JJP ಮೈತ್ರಿ ಮಾಡಿಕೊಂಡು ವಿಧಾನಸಭಾ ಚುನಾವಣೆಯನ್ನು ಫೇಸ್ ಮಾಡಿದ್ವು. ಸರ್ಕಾರ ಕೂಡ ಮಾಡಿದ್ರು. JJP ನಾಯಕ ದುಷ್ಯಂತ್ ಚೌಟಾಲಾ DCM ಕೂಡ ಆಗಿದ್ರು. ಈಗ ಅಕ್ಟೋಬರ್ನಲ್ಲಿ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆ ಬರಬೇಕಾಗಿತ್ತು. ಅಷ್ಟೊತ್ತಿಗಾಗಲೇ ಈಗ ಈ ಬೆಳವಣಿಗೆಯಾಗಿದೆ. ಸದ್ಯಕ್ಕೆ ಈ ಮೈತ್ರಿ ಮುರಿಯೋಕೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಸೀಟ್ ಹಂಚಿಕೆನೇ ದೊಡ್ಡ ಕಾರಣ ಅಂತ ಹೇಳಲಾಗ್ತಿದೆ. 10 ಲೋಕಸಭಾ ಸೀಟ್ ಇರುವ ಹರಿಯಾಣದಲ್ಲಿ BJP 9 ಹಾಗೂ JJP ಒಂದು ಕಡೆ ಸ್ಪರ್ಧಿಸುವ ಮಾತುಕತೆ ಆಗಿತ್ತು. ಆದರೆ JJP 2 ಲೋಕಸಭಾ ಸ್ಥಾನಗಳನ್ನು ಪಟ್ಟಿಡಿದಿತ್ತು. ಇದಕ್ಕೆ BJP ಒಪ್ಪಿರಲಿಲ್ಲ. ನಿಮಗೆ ವಿಧಾನಸಭೆಯಲ್ಲಿ 10 ಸೀಟ್ ಇರೋದು, ಸೊ 2 ಅಲ್ಲ 1 ಬೇಕಾದ್ರೆ ಕೊಡ್ತೀವಿ ಅಂತ BJP ಹೇಳಿತ್ತು. ಆದರೆ JJP ಇಲ್ಲ, ನಮಗೆ 2 ಬೇಕೇ ಬೇಕು ಅಂತ ಕೂತಿತ್ತು. ಸೋಮವಾರ ಸಂಜೆ ದುಷ್ಯಂತ್ ಚೌಟಾಲಾ BJPಯ ಅಮಿತ್ ಶಾ, ನಡ್ಡಾ ಇವರೊಟ್ಟಿಗೆಲ್ಲ ಮೀಟಿಂಗ್ ಮಾಡಿದರು ಸುದೀರ್ಘವಾಗಿ. ಆದರೆ 30 ಗಂಟೆಯಲ್ಲೇ ಮಾತುಕತೆ ಮುರಿದು ಬಿದ್ದು ಮೈತ್ರಿ ಕಟ್ಟಾಗೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿತ್ತು. ಮೋದಿಯಿಂದ ನಿಗೂಢ ಸಂದೇಶ. ಹರಿಯಾಣದ ಈ ಥ್ರಿಲ್ಲಿಂಗ್ ರಾಜಕೀಯದ ನಡುವೆ ಅತ್ಯಂತ ಕುತೂಹಲ ಕೆರಳಿಸ್ತಿರೋದು ಮೋದಿ ಕೊಟ್ಟ ಸೀಕ್ರೆಟ್ ಸಂದೇಶಗಳು. ಸೋಮವಾರ ಈ ಹೈಡ್ರಾಮಾ ಶುರುವಾಗೋ ಕೆಲವೇ ಗಂಟೆಗಳ ಮೊದಲೇ PM ಮೋದಿ ಆಗಿನ್ನೂ CM ಆಗೇ ಇದ್ದ ಮನೋಹರ್ ಲಾಲ್ ಖಟ್ಟರನ್ನು ಸಿಕ್ಕಾಪಟ್ಟೆ ಹೊಗಳಿದ್ರು. ಮನೋಹರ್ ಲಾಲ್ ಖಟ್ಟರನ್ನು ಹಳೆಯ ಮಿತ್ರ, ಪ್ರಚಾರಕರಾಗಿದ್ದಾಗ ನಾವಿಬ್ಬರು ಒಟ್ಟಿಗೆ ಓಡಾಡ್ತಾ ಇದ್ವಿ, ಒಟ್ಟಿಗೆ ಇದ್ವಿ, ಅವರ ಬೈಕಲ್ಲಿ ನನ್ನನ್ನು ಹರಿಯಾಣ ಎಲ್ಲ ಸುತ್ತು ಬರೆಸ್ತಾ ಇದ್ರು, ಒಂದೇ ಚಾಪೆಯನ್ನು ಕೂಡ ನಾವು ಶೇರ್ ಮಾಡ್ತಾ ಇದ್ವಿ ಅಂತ ಮೋದಿ ಹೇಳಿದ್ರು. ಜೊತೆಗೆ ನಾವು ಮುಂದೆಯೂ ಒಟ್ಟಿಗೆ ಕೆಲಸ ಮಾಡೋಣ, ಮಾಡಬೇಕಾಗಿ ಬರುತ್ತೆ ಅಂತ ಹೇಳಿಕೆ ಕೊಟ್ಟರು. ಇದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಬಹುಶಃ JJP ಜೊತೆಗೆ ಮೈತ್ರಿ ಮುರಿದುಕೊಳ್ಳೋದು BJP ಹೈಕಮಾಂಡ್ಗೆ ಮುಂಚೆನೆ ಗೊತ್ತಿತ್ತ ಅನ್ನೋ ಅನುಮಾನಕ್ಕೂ ಕಾರಣ ಆಗ್ತಾ ಇದೆ. ಇದೇ ಅವಕಾಶವನ್ನು ಬಳಸ್ಕೊಂಡು ರಾಜ್ಯದಲ್ಲಿ ಲೀಡರ್ಶಿಪ್ ಚೇಂಜ್ ಮಾಡಿ ಆಡಳಿತ ವಿರೋಧಿ ಅಲೆಯನ್ನು ಬಚಾವಾಗೋಕ್ಕೆ ಹೊಸ ಫೇಸನ್ನು ಕೊಟ್ಟಂಗೂ ಆಗುತ್ತೆ. ಮನೋಹರ್ ಲಾಲ್ ಖಟ್ಟರನ್ನು ಕೇಂದ್ರದ ರಾಜಕಾರಣಕ್ಕೆ ಕರ್ಕೊಂಬಂದು ನೆಕ್ಸ್ಟ್ ಎಲೆಕ್ಷನಲ್ಲೂ ಕೂಡ ನಿಲ್ಲಿಸಿ ಕೇಂದ್ರ ಮಂತ್ರಿ ಮಾಡೋ ಬಗ್ಗೆ ಕೂಡ ಪ್ಲಾನ್ ಇದೆಯಾ ಅನ್ನೋ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. 2014 ಇವ್ರನ್ನ CM ಆಗಿ ಆಯ್ಕೆ ಮಾಡಿದಾಗಲೂ ಅಚ್ಚರಿಯ ಆಯ್ಕೆಯಾಗಿತ್ತು. ಗುಜರಾತಲ್ಲಿ ಭೂಪೇಂದ್ರ ಪಟೇಲ್, ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್, ರಾಜಸ್ಥಾನದಲ್ಲಿ ಭಜನ್ಲಾಲ್ ಶರ್ಮಾ, ಇವನ್ನೆಲ್ಲ RSS ಹಿನ್ನೆಲೆಯವ್ರನ್ನ ಹೇಗೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಸಂಘಕ್ಕಾಗಿ ಕೆಲಸ ಮಾಡಿದವ್ರನ್ನ, ಅದೇ ರೀತಿ ಇವರನ್ನ ಕೂಡ
ಆರ್ಎಸ್ಎಸ್ ಮೂಲದವರನ್ನು ಮೋದಿ ಒಟ್ಟಿಗೆ ಪ್ರಚಾರಕರಾಗಿ ಕೆಲಸ ಮಾಡಿದ್ದ ಖಟ್ಟರನ್ನು ಕರ್ಕೊಂಬಂದು ಸಿ ಎಂ ಮಾಡಲಾಗಿತ್ತು. ಈಗ ತಮ್ಮ 69ನೇ ವಯಸ್ಸಲ್ಲಿ ಇವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈಸಿಲಿ ಒಂದು 6-7 ವರ್ಷದ ಪಾಲಿಟಿಕ್ಸ್ ಇದೆ. ಸೊ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಇವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧು ಎಂ ಪಿ ಆಗಿದೆ, ಡೆಫಿನೆಟ್ಲಿ ಮೋದಿ ಸರ್ಕಾರದಲ್ಲಿ ಒಂದು ಮಿನಿಸ್ಟ್ರಿ ಇವರಿಗೆ ಗ್ಯಾರಂಟಿ. ಹೊಸ ಸಿ ಎಂ ಯಾರು? ಹೊಸ ಸಿ ಎಂ ಹೆಸರು ನಯಾಬ್ ಸಿಂಗ್ ಅಂತ. ಇವರು ಆರ್ ಎಸ್ ಎಸ್ ಮೂಲದ ನಾಯಕ. ಈ ಮುಂಚೆ 2014-19 ತನಕ ಇವರು ನಾರಾಯಣ್ಗಢ ಕ್ಷೇತ್ರದ ಶಾಸಕರಾಗಿದ್ದರು. 2015-19 ತನಕ ಮಿನಿಸ್ಟರ್ ಕೂಡ ಆಗಿದ್ದರು. ಆಮೇಲೆ ಇವರಿಗೆ ಎಂ ಪಿ ಟಿಕೆಟ್ ಕೊಡಲಾಗಿತ್ತು. ಕುರುಕ್ಷೇತ್ರದಿಂದ ಇವರು ಗೆದ್ದು ಕೂಡ ಎಂ ಪಿ ಆಗಿದ್ದರು. ಓಬಿಸಿ ಹಿನ್ನೆಲೆಯ ಇವರನ್ನ ಈಗ ಸಿ ಎಂ ಕೂಡ ಮಾಡಲಾಗಿದೆ. ಇವರ ಜೊತೆಗೆ ಅನಿಲ್ ವಿಜ್ ಮತ್ತು ಭವ್ಯ ಬಿಷ್ಣೋಯ್ ಅವರನ್ನ ಡಿ ಸಿ ಎಂ ಆಗಿ ಆಯ್ಕೆ ಮಾಡಲಾಗಿದೆ. ಈ ಮೂಲಕ ಹರಿಯಾಣದಲ್ಲಿ ಹೊಸ ಸರ್ಕಾರವೇ ಬಂದಿದೆ. ಬಿಜೆಪಿದೆ ಬೇರೆ ಮುಖದ ಸರ್ಕಾರ ಬಂದಿದೆ. ಬಿಜೆಪಿ ಸೇಫ್? ಸದ್ಯಕ್ಕೆ ಸರ್ಕಾರ ಸೇಫ್ ಅಂತ ಹೇಳಲಾಗ್ತಿದೆ. 6-7 ಪಕ್ಷೇತರ ಶಾಸಕರು ಬಿಜೆಪಿ ಜೊತೆಗಿದ್ದಾರೆ. ಜೊತೆಗೆ ಈ ಜೆ ಜೆ ಪಿ ಅವರು ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಹೋದ್ರಲ್ಲ, ಅವ್ರ ಕತೆ ಹೆಂಗಾಗಿದೆ ಅಂದರೆ, ಇರೋ 10 ಶಾಸಕರದು ಮೀಟಿಂಗ್ ಕರೆದ್ರೆ 5 ಜನ ಮಾತ್ರ ಹೋಗಿದ್ದಾರೆ ಮೀಟಿಂಗಿಗೆ, 5 ಜನ ಹೋಗಿಲ್ಲ, ಅವರು ಬಿಜೆಪಿ ಒಟ್ಟಿಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದಿಬ್ಬರನ್ನ ಹಂಗೆ ಎತ್ತಾಕೊಂಡ್ಬಿಟ್ರೆ 7 ಜನನ್ನ, ಆವಾಗ ಪಕ್ಷಾಂತರ ನಿಷೇಧ ಕಾಯ್ದೆನೂ ಅನ್ವಯ ಆಗೋದಿಲ್ಲ, ಯಾಕಂದ್ರೆ 2/3 ಜನ ಹೋದ್ರೆ ಅವ್ರದ್ದೇ ರಿಯಲ್ ಪಾರ್ಟಿ ಅಂತ ಆಗುತ್ತೆ. ಸೊ ಈ ಚೌಟಾಲ ಫ್ಯಾಮಿಲಿ ಪಾರ್ಟಿನ ಕೂಡ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಕ್ಷಣಕ್ಕೆ ಬಿಜೆಪಿಗೆ ಚೆನ್ನಾಗಿ ಅನಿಸ್ಬೋದಿತ್ತು, ಆದರೆ ಹೋಗ್ತಾ ಹೋಗ್ತಾ ಈ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂಚೂರು ಪೆಟ್ಟು ಹಾಗೂ ಅಸೆಂಬ್ಲಿ ಚುನಾವಣೆಯಲ್ಲಿ ಜೋರೆ ಪೆಟ್ಟು ಬೀಳೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಕೂಡ ಹರಿಯಾಣದಲ್ಲಿ ಸ್ಟ್ರಾಂಗ್ ಇದೆ. ಕಳಸಲ್ ಅವರು 30 ಸೀಟ್ ಗೆದ್ದಿದ್ರು ಅಸೆಂಬ್ಲಿಯಲ್ಲಿ. ಮತ್ತೊಂದ್ ಕಡೆ ಚೌಟಾಲ ಫ್ಯಾಮಿಲಿ ಕೂಡ ಹರಿಯಾಣದಲ್ಲಿ ಸ್ಟ್ರಾಂಗ್ ಇದೆ. ಹೊಸ ಪಾರ್ಟಿ ಕಟ್ಕೊಂಡು 10 ಸೀಟ್ 90 ಗೆಲ್ತಾರೆ ಅಂದ್ರೆ ತೀರಾ ಕಮ್ಮಿನೂ ಅಲ್ಲ ಅದು. ಸೊ ಬಿಜೆಪಿ ಮೇಲೆ ಸಿಟ್ ಮಾಡಿಕೊಂಡು ಅವರು ಕಾಂಗ್ರೆಸ್ ಒಟ್ಟಿಗೆ ಅಲಯನ್ಸ್ ಮಾಡಿಕೊಂಡು ಚುನಾವಣೆಗೆ ಹೋದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಮಟ್ಟಿಗಿನ ಪ್ರಭಾವ, ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತುಂಬ ಜೋರಾದ ಪ್ರಭಾವ ಆದರೂ ಆಗಬಹುದು. ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ನಲ್ಲಿ 5-star ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬಹುದು.